ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ದ ಹೀಲಿಂಗ್ ಸ್ಪೆಲ್ಗೆ ಸುಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಈರುಳ್ಳಿ ಅಕ್ಕಿ ಸಂಡಿಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಅನ್ನ ಸಾರು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು. ಬೇಕಾಗೋ ಸಾಮಗ್ರಿ ನೋಡೋಣ. ಒಂದು ಕಪ್ ಅಕ್ಕಿ, ಒಂದು 3-4 ಒಣಮೆಣಸಿನಕಾಯಿ, ರುಚಿ ಉಪ್ಪು, ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಒಂದು ದೊಡ್ಡ ಈರುಳ್ಳಿ. ಮೊದಲಿಗೆ ಅಕ್ಕಿನ 8-12 ಗಂಟೆ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು. ಈ ಅಕ್ಕಿನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಒಣಮೆಣಸಿನ್ಕಾಯಿ, ರುಚಿಗೆ ಉಪ್ಪು, ಮತ್ತು ಒಂದು 1/2 ಗ್ಲಾಸ್ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೀರೊಂಚೂರು ಮೇಲ್ಕೆಳಗಡೆ ಆದರೆ ತೊಂದರೆ ಇಲ್ಲ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದರ 1/4 ನೀರು, ಅಂದರೆ 1 ಕಪ್ ಅಕ್ಕಿಗೆ 4 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಇದನ್ನೀಗ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಬಿಟ್ಟು ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಹೀಗೆ ಒಂದು ಚಮಚೆ ಆಡಿಸ್ತಾನೆ ಸರಿಯಾಗಿ ಬೇಯಿಸ್ಬೇಕು. ಒಂದು 8-10 ನಿಮಿಷದಲ್ಲಿ ಈ ರೀತಿ ಚೆನ್ನಾಗಿ ಹಿಟ್ಟೆಲ್ಲ ಗಟ್ಟಿಯಾಗಿ ಬರುತ್ತೆ. ಮತ್ತು ಹಿಂಗೆ ನೀವು ಸೌಟ್ನಲ್ಲಿ ಅಥವಾ ಒಂದು ಸ್ಪೂನಲ್ಲಿ ತೊಗೊಂಡ್ರೆ ಹಿಟ್ಟೆಲ್ಲ ಸೌಟ್ಗೆ ಅಂಟ್ಕೊಂಡು ಮೆಲ್ಲಿಗೆ ಹಿಂಗೆ ಬೀಳಬೇಕು. ಈಗ ಇದರಲ್ಲಿ ಹೆಚ್ಚಿಟ್ಟಿರೋ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ತಣ್ಣಗಾಗೋ ತನಕ ಹಾಗೆ ಇಡಬೇಕು. ತಣ್ಣಗಾದ್ಮೇಲೆ ಹಿಟ್ಟನ್ನ ಈ ರೀತಿ ಕೈಯಲ್ಲಿ ತೊಗೊಂಡು ಚಿಕ್ಕ ಚಿಕ್ಕ ಮುದ್ದೆನ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಈ ರೀತಿ ಹಾಕ್ತಾ ಹೋಗಬೇಕು. ಬೇಕಾದರೆ ನೀವು ಪೈಪಿಂಗ್ ಬ್ಯಾಗ್ನೂ ಯೂಸ್ ಮಾಡ್ಬೋದು. ಆದರೆ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದಿದ್ರೆ ಅದ್ರ ತೂತು ಸರಿ ದೊಡ್ಡದಿರಬೇಕು, ಇಲ್ಲದಿದ್ದರೆ ಈರುಳ್ಳಿ ಎಲ್ಲ ಅದರೊಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಮತ್ತು ಹಿಟ್ಟೆಲ್ಲ ಸರಿಯಾಗಿ ಹೊರಗಡೆ ಬರೋದಿಲ್ಲ. ನಾನು ಸ್ವಲ್ಪ ಹಿಟ್ಟು ಈರುಳ್ಳಿ ಹಾಕೋದ್ಗಿಂತ ಮುಂಚೆನೇ ತೆಗೆದು ಅದರಲ್ಲಿ ಫ್ರಯಾಮ್ಸು ಮಾಡಿದ್ದೀನಿ. ಇದನ್ನು ಬಿಸಿಲಲ್ಲಿ 1-2-3 ದಿನ ಸರಿ ಒಣಗಿಸಿದ್ರೆ ಈ ರೀತಿ ಚೆನ್ನಾಗಿ ಒಣಗ್ಬಿಟ್ಟು ಬರುತ್ತೆ. ಇದನ್ನೀಗ ಎಣ್ಣೆಲಿ ಕರಿದು ನೋಡೋಣ. ಎಣ್ಣೆಲಿ ಕರಿಬೇಕಾದ್ರೆ ಎಣ್ಣೆನ ತುಂಬ ಜಾಸ್ತಿನೂ ಬಿಸಿ ಮಾಡಬಾರ್ದು, ಮೀಡಿಯಮ್ ಹೈ ಹೀಟಲ್ಲಿ ಇರಬೇಕು. ಇಲ್ಲದಿದ್ದರೆ ಈರುಳ್ಳಿ ಎಲ್ಲ ಸುಟ್ಟೋಗ್ಬಿಟ್ಟು ಕಹಿ ಕಹಿ ಆಗಿಬಿಡುತ್ತೆ. ಈರುಳ್ಳಿ ಅಕ್ಕಿ ಸಂಡಿಗೆ ರೆಡಿ. ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ.